ಇಲ್ಲಿ ಈ ಸಮುಚ್ಚಯದಲ್ಲಿ ಬಡವರ್ಗದ ಜನರು ವಾಸ ಮಾಡುತ್ತಿರೋದನ್ನ ಸ್ಥಳಾಂತರ ಮಾಡಬೇಕು ಅಂತ ಅಧಿಕಾರಿಗಳ ತಂಡ ಮತ್ತು ಜನಪ್ರತಿನಿಧಿಗಳು ಮತ್ತು ಇಲ್ಲಿಯ ರಾಜಕೀಯ ಮುಖಂಡರುಗಳು ಯಾಕೆ ಆಸಕ್ತಿ ವಹಿಸಿದ್ದಾರೆ ಇಲ್ಲಿ ಸುಮಾರು ವರ್ಷಗಳಿಂದ ವಾಸ ಮಾಡುತ್ತಿರೋರನ್ನ ತೆರವುಗೊಳಿಸಿದ್ರೆ ಅವರಿಗೆ ಏನು ಲಾಭ ಅಂತ ಅನ್ನೋದನ್ನ ಕೇಳಲಿಕ್ಕೆ ನಾನು ಮತ್ತು ಈ ಬಡ ಜನತೆಗೆ ನ್ಯಾಯ ಒದಗಿಸಿಕೊಡಬೇಕು ಅನ್ನುವಂತ ದೃಷ್ಟಿಯಿಂದ ನಾನು ಬಂದಿದ್ದೇನೆ ಸರ್ ಇದಕ್ಕೆ ಅನ್ಯಾಯವನ್ನ ಮಾಡುತ್ತಿರುವಂತ ಅಧಿಕಾರಿಗಳು ಜನಪ್ರತಿನಿಧಿಗಳು ರಾಜಕೀಯ ಮುಖಂಡರುಗಳಿಗೆ ನಾನು ಒಂದು ಸಂದೇಶವನ್ನು ಕೊಡ್ತಾ ಇದ್ದೇನೆ ಆಮ್ ಆದ್ಮಿ ಪಕ್ಷದ ಪರವಾಗಿ ಮತ್ತು ನಾನು ಒಬ್ಬ ಎರಡು ಬಾರಿ ರಾಜಕೀಯ ಕ್ಷೇತ್ರದಲ್ಲಿ ಶಾಸಕರಾಗಿ ಕೆಲಸ ಮಾಡಿರುವಂತವನು ಕೂಡ ಅವರ ನ್ಯಾಯಕ್ಕೋಸ್ಕರ ಹೋರಾಟ ಮಾಡಿ ಅವರನ್ನ ಯಾವುದೇ ರೀತಿಯಲ್ಲಿ ತೆರವುಗೊಳಿಸದೇ ಇರುವಂತ ಒಂದು ವ್ಯವಸ್ಥೆಯನ್ನ ಮಾಡಲಿಕ್ಕೆ ನಾನು ಕಟಿಬದ್ಧನಾಗಿದ್ದೇನೆ ಅಂತ ಹೇಳಿ ಇಲ್ಲಿರೋರಿಗೆ ಹಕ್ಕುಪತ್ರ ದೊರಕುವಂತ ಪ್ರಯತ್ನವನ್ನ ನಾವು ಹೋರಾಟದ ಮೂಲಕ ಮಾಡಿ ಈ ಜನತೆಗೆ ನ್ಯಾಯವನ್ನು ಕೊಡಿಸಬೇಕು ಅನ್ನೋ ಅಭಿಪ್ರಾಯದಲ್ಲಿ ಬಂದಿದ್ದೇನೆ ಸರ್ ಇವತ್ತು ಬಡವರಿಗೋಸ್ಕರ ಏನೊಂದು ನಿರ್ಮಾಣ ಮಾಡಿದರೆ ಈ ಒಂದು ಅಪಾರ್ಟ್ಮೆಂಟ್ ಸಮುಚ್ಚಯಗಳನ್ನ ಇವತ್ತು ಅವರನ್ನ ಇಲ್ಲಿಂದ ಹೊರಗೆ ಹೋಗಿಸಬೇಕು ಅಂತ ಹೊರಗೆ ಹಾಕಬೇಕು ಅಂತ ಹೇಳಿ ಇಲ್ಲಿ ಸ್ಥಳೀಯ ಶಾಸಕರು ಒಂದು ಹುನ್ನಾರ ಮಾಡ್ತಾ ಇದ್ದಾರೆ ಇವತ್ತು ಏನಾಗಿದೆ ಅಂದ್ರೆ ಇದು ಸರ್ಕಾರಿ ಹಣದಿಂದ ಇವತ್ತು ಕಟ್ಟಿರೋ ಅಪಾರ್ಟ್ಮೆಂಟ್ ಸರ್ಕಾರದ ದುಡ್ಡಲ್ಲಿ ಬಡವರಿಗೋಸ್ಕರ ನಿರ್ಮಾಣ ಮಾಡಿರೋ ಅಪಾರ್ಟ್ಮೆಂಟ್ ಯಾವುದೇ ಕಾರಣಕ್ಕೂ ಇಲ್ಲಿ ಯಾರು ಒಬ್ಬರನ್ನು ಇಲ್ಲಿಂದ ಹೊರ ಹಾಕೋದಕ್ಕೆ ಆಮ್ ಆದ್ಮಿ ಪಾರ್ಟಿ ಬಿಡೋದಿಲ್ಲ ಒಂದು ದೊಡ್ಡ ಮಟ್ಟದ ಹೋರಾಟದೊಂದಿಗೆ ನಾವೆಲ್ಲರೂ ಇಲ್ಲಿರೋ ಬಡವರ ಜೊತೆಗೆ ನಾವೆಲ್ಲರೂ ಇಲ್ಲಿ ಇರ್ತೀವಿ ಅನ್ನೋ ಒಂದು ನಂಬಿಕೆಯನ್ನ ನಮ್ಮ ಸ್ನೇಹಿತರೆಲ್ಲರಿಗೂ ನಾವು ಕೊಡ್ತಾ ಇದ್ದೀವಿ ಉತ್ತರಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಇರುವಂತ ಭುವನೇಶ್ವರಿ ನಗರದಲ್ಲಿ ಏನು ವಸತಿ ಸಮುಚ್ಚಯ ಕೊಳಚೆ ನಿರ್ಮೂಲನಾ ಮಂಡಳಿ ಕಟ್ಟಿದ್ದಾರೆ ಸುಮಾರು ಅಂದಾಜು 10 ವರ್ಷಗಳಾಗಿದೆ ಇದು ಕಟ್ಟಿ 10 ವರ್ಷಗಳಿಂದಲೂ ಸಹ ಕೊಳಚೆ ನಿರ್ಮೂಲನಾ ಮಂಡಳಿ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಇವರು ಅನಧಿಕೃತವಾಗಿ ಇಲ್ಲಿ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಸರ್ಕಾರ ಅನಧಿಕೃತವಾಗಿ ಇರೋ ತನಕ ಏನು ಮಾಡ್ತಾ ಇದ್ದಾರೆ ಅಂದ್ರೆ ಅವರು ಹೇಳ್ತಾ ಇರೋದೆಲ್ಲ ನಗ್ನ ಸುಳ್ಳು ಸಂಪೂರ್ಣವಾಗಿ ಸುಳ್ಳು ಹೇಳ್ತಾ ಇದ್ದಾರೆ ಇಲ್ಲಿರುವಂತ ದೀನ ದಲಿತರು ಇರಬಹುದು ನಿಮಗೆ ಹಿಂದುಳಿದ ವರ್ಗದವರು ಇರಬಹುದು ಆರ್ಥಿಕವಾಗಿ ದುರ್ಬಲ ವರ್ಗದವರು ಇರಬಹುದು ಅಲ್ಪಸಂಖ್ಯಾತರಿಗೆ ಇವರು ದಬ್ಬಾಳಿಕೆ ಮಾಡಿ ಅವರ ಕಚೇರಿಯಲ್ಲಿ ಅವರ ಭ್ರಷ್ಟಾಚಾರಕ್ಕೆ ಏನು ಲಕ್ಷಾಂತರ ರೂಪಾಯಿಗಳು ಇವತ್ತು ಏನು ಕೊಳಚೆ ನಿರ್ಮೂಲನಾ ಮಂಡಳಿಯಲ್ಲಿ ಇವತ್ತು ಅಲಾಟ್ಮೆಂಟ್ ಗೋಸ್ಕರ ಇವತ್ತು ಕಚೇರಿಯಲ್ಲಿ ದುರ್ಬಳಕೆ ಮಾಡ್ಕೊಂಡು ಅಲ್ಲಿ ಅಲಾಟ್ಮೆಂಟ್ ಅಂತ ಮಾಡ್ಕೊಂಡು ಅಲಾಟ್ಮೆಂಟ್ ಅಂತ ಒಂದು ಹೆಸರಲ್ಲಿ ಇವತ್ತು ಯಾರು ಇಲ್ಲಿ ನಿಮಗೆ ಒರಿಜಿನಲ್ ಫಲಾನುಭವಿಗಳು ಇವತ್ತು ಇದ್ದಾರೆ ದುರ್ಬಲರು ಇದ್ದಾರೆ ದುರ್ಬಲರಿಗೆ ಅನ್ಯಾಯ ಮಾಡಿಕೊಟ್ಟಿದೆ ಈ ಸರ್ಕಾರ ಇವತ್ತು ಸಂಪೂರ್ಣವಾಗಿ ಇವತ್ತು ಏನಾಗಿದೆ ಈ ಭ್ರಷ್ಟಾಚಾರ ಇವತ್ತು ಕೊಳಚೆ ನಿರ್ಮಾಣ ಮಂಡಳಿ ಎಲ್ಲರನ್ನು ಎತ್ತಂಗಡಿ ಮಾಡಿ ಪೊಲೀಸ್ ಇಲಾಖೆಯನ್ನು ದುರ್ಬಳಕೆ ಮಾಡಿಕೊಂಡು ಇವತ್ತು ಹೊರಟಿರುವಂತಹ ಈ ಕ್ರಿಯೆಯನ್ನು ಆಮ್ ಆದ್ಮಿ ಪಕ್ಷ ಸಂಪೂರ್ಣವಾಗಿ ಖಂಡಿಸುತ್ತೆ ಯಾವುದೇ ಕಾರಣಕ್ಕೂ ನಿಮ್ಮ ಭ್ರಷ್ಟಾಚಾರಕ್ಕೋಸ್ಕರ ನಿಮ್ಮ ಒಂದು ಹಣದ ಲಾಲಸೆಗೋಸ್ಕರ ಈ ದೀನ ದಲಿತರನ್ನ ದುರ್ಬಲರನ್ನು ನಾವು ಹೊರಗಡೆ ಹಾಕೋಕ್ಕೆ ಬಿಡಲ್ಲ ಯಾವುದೇ ಕಾರಣಕ್ಕೂ ಸಹ ಯಾವುದೇ ಹಂತದಲ್ಲಿಯೂ ಸಹ ನಾವು ಈ ಹೋರಾಟವನ್ನು ತೆಗೆದುಕೊಂಡು ಹೋಗ್ತೀವಿ ನಮ್ಮ ಪ್ರಾಣ ಎಲ್ಲವನ್ನೂ ಸಹ ನಾವು ತ್ಯಾಗ ಮಾಡಕ್ಕೆ ಸಿದ್ಧ ಇದ್ದೇವೆ ಬಡವರಿಗೋಸ್ಕರ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆಪಡ್ತಾ ಇದ್ದೇನೆ ಸರ್ಕಾರಕ್ಕೆ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯ ಈ ರೀತಿಯ ಎತ್ತಂಗಡಿ ಮಾಡುವಂತಹ ಕ್ರಮ ತಗೊಂಡ್ರೆ ತೀವ್ರವಾದಂತಹ ಒಂದು ಪರಿಸ್ಥಿತಿಯನ್ನು ಎದುರಿಸಬೇಕಾಗುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ